ಬಟ್ಟೆಯಲ್ಲಿ ಮಳೆಗಾಲದಲ್ಲಿ ಕೆಟ್ಟ ವಾಸನೆ ಬರುತ್ತೆ ಮುಗುಟು ವಾಸನೆ ಬರುತ್ತೆ ಇದಕ್ಕೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಸೂಪರ್ ಟಿಪ್ಸ್ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನೆಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತಾ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಮಳೆಗಾಲದಲ್ಲಿ ಬಟ್ಟೆ ಚೆನ್ನಾಗಿ ಒಣಗೋದಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಬಟ್ಟೆನಲ್ಲಿ ಒಂದು ಕೆಟ್ಟ ವಾಸನೆ ಬರುತ್ತೆ ಮುಗುಟು ವಾಸನೆ ಅಂತ ಹೇಳ್ತೀವಿ ಈ ರೀತಿ ವಾಸನೆ ಬಂದಾಗ ಇದನ್ನು ಹಾಕ್ಕೊಳ್ಳೋದಕ್ಕೂ ಕೂಡ ನಮಗೆ ಕಂಫರ್ಟೇಬಲ್ ಆಗೋದಿಲ್ಲ ಅದಕ್ಕೆ ಏನು ಮಾಡಬಹುದು ಈ ರೀತಿ ಬಟ್ಟೆನಲ್ಲಿ ಮುಗುಟು ವಾಸನೆ ಬರಬಾರ್ದು ಅಂತಂದರೆ ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಿ ಕೆಲವೊಂದು ಸಲ ನಾವು ಕಂಫರ್ಟ್ ಹಾಕಿ ಬಟ್ಟೆನ ಒಗೆದ್ರೂ ಕೂಡ ಮುಗುಟು ವಾಸನೆ ಬರುತ್ತೆ ಅದಕ್ಕೆ ಈ ರೀತಿಯಾಗಿ ಮಾಡಬೇಕು ನೀವು ಒಂದು ಬೌಲ್ನ ತೊಗೊಳ್ಳಿ ಬೌಲ್ಗೆ ಸ್ವಲ್ಪ ನೀರನ್ನ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಕಂಫರ್ಟ್ನ ಹಾಕ್ಕೊಳ್ಬೇಕು ಕಂಫರ್ಟ್ ಇದೆ ಅಂತಂದರೆ ಒಂದು ಶಾ ಶೀಟಷ್ಟು ಕಂಫರ್ಟ್ನ ಹಾಕ್ಕೊಳ್ಳಿ ಕಂಫರ್ಟ್ ಇಲ್ಲ ಅನ್ನೋರು ಯಾವುದಾದ್ರೂ ಶ್ಯಾಂಪೂನ ಬೇಕಾದರೂ ಹಾಕ್ಕೊಳ್ಬೋದು ಶ್ಯಾಂಪು ಹಾಕಬೇಕಾದ್ರೆ ಒಂದು ಸ್ವಲ್ಪ ಹಾಕಿ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಇದನ್ನು ಇವಾಗ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಈ ಸಲ್ಯೂಷನ್ ರೆಡಿಯಾಗಿದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದಕ್ಕೊಂದು ಹೊಂದ್ಕೊಂಡು ಸರಿಯಾಗಿ ನಿಮ್ಗೊಂದು ಒಳ್ಳೆಯ ಒಂದು ಸ್ಪ್ರೇ ರೆಡಿ ಆಗುತ್ತೆ ಇದನ್ನು ನೀವೇನು ಮಾಡಬೇಕು ಒಂದು ಬಾಟಲಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನದವರೆಗೆ ಇಟ್ಟರು ಕೂಡ ಇದು ಕೆಡೋದಿಲ್ಲ ಈ ರೀತಿಯ ಸ್ಪ್ರೇ ಬಾಟಲ್ಸ್ ಇಲ್ಲ ಅನ್ನೋರು ಯಾವ್ದಾದ್ರು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನೋಡಿ ಇವಾಗ ಸ್ಪ್ರೇ ರೆಡಿ ಆಗಿದೆ ಇವಾಗ ಏನು ಮಾಡ್ತೀನಿ ಬಟ್ಟೆ ಒಣಗಿದೆ ಒಣಗಿರೋ ಬಟ್ಟೆ ಮೇಲೆ ಇದನ್ನ ಸ್ವಲ್ಪ ಸ್ಪ್ರೇ ಮಾಡ್ಕೊತೀನಿ ಜಾಸ್ತಿ ಸ್ಪ್ರೇ ಮಾಡಕ್ಕೆ ಹೋಗ್ಬೇಡಿ ಮತ್ತೆ ಬಟ್ಟೆ ಒದ್ದೆ ಆಗುತ್ತೆ ಅದರಿಂದ ಸ್ವಲ್ಪನೇ ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಈ ಕಂಫರ್ಟಲ್ಲಿ ಒಂದು ಒಳ್ಳೆಯ ಸ್ಮೆಲ್ ಇರುತ್ತಲ್ಲ ಇದು ಈ ಬಟ್ಟೆಯಲ್ಲಿರುವಂಥ ಮುಗುಟು ವಾಸನೆಯನ್ನು ತೆಗೆದು ಹಾಕುತ್ತೆ ಆಮೇಲೆ ಇದನ್ನ ಸ್ವಲ್ಪ ನೀವು ಫ್ಯಾನ್ ಗಾಳಿಗೆ ಆರೋದಕ್ಕೆ ಇಟ್ಟರು ಸಾಕು ಮುಗುಟು ವಾಸನೆ ಬಟ್ಟೆನಲ್ಲಿ ಇನ್ನು ಮುಂದೆ ಇರೋದೇ ಇಲ್ಲ ಈ ರೀತಿ ಮಾಡಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು